ಭದ್ರಾವತಿ ಬಿಡಿಸವರ ರಸಮಂಜರಿ ಕಾರ್ಯಕ್ರಮ ಇರ್ತದೆ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಜೂನಿಯರ್ ಪುನೀತ್ ರಾಜ್ಕುಮಾರ್, ಜೂನಿಯರ್ ಅಂಬರೀಶ್ ಹಾಗೂ ಜೂನಿಯರ್ ರಜನಿಕಾಂತ್ ಅವರು ಬರ್ತಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದ ಕಾರ್ಯಕ್ರಮವನ್ನು ವಿಶೇಷಗೊಳಿಸಬೇಕಾಗಿ ಕೇಳ್ಕೊತಿದ್ದೀವಿ. ಲೈಟ್ ಆಫ್ ಮಾಡಿ ಕುಮಾರ್ ಅವರೇ ದಯವಿಟ್ಟು ನಾಟಕ ಮಂಡಳಿಯ ಆವರಣದಲ್ಲಿ ಲೈಟ್ ಸಂಚಿ ಶಿವಣ್ಣನವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಪಂದ್ಯ ದಯವಿಟ್ಟು ಲೈಟ್ ಆಫ್ ಮಾಡಿ. ಜಸ್ಟ್ ವಿಡಿಯೋ ಮಾಡಿ ನಾಳೆ ಹಾಕಿ ಸೆಂಡ್ ಮಾಡ್ತೀನಿ. ಲೈವ್ ನಿನ್ನೆ ಕೊಟ್ಟಿದೆ. ಐದು ಶೂನ್ಯದಲ್ಲಿ ಪಂದ್ಯ ಸಾಗಿ ಬರುತ್ತಿದೆ. 5-0. ವಿನಂತಿಯ ವಿಶ್ರಾಂತಿಯ ಕೋರಿಕೆ ಪ್ರಥಮ ಅಂಕವನ್ನು ದಾಖಲಿಸಿಕೊಳ್ಳುತ್ತಿರುವ ಪ್ರಥಮ ಸೆಕ್ಷನ್ನಲ್ಲಿ ಬೆಂಗಳೂರು ತಂಡ 1-5. ಸರ್ವಿಸ್ ವಿಭಾಗದಲ್ಲಿ ಯಶವಂತ ಯಾಂಗೆ ಚಿತ್ತು. ಐದು ಅಂಕಗಳ ಮೇಲೆ 6-1. ಕ್ಷಿಪ್ರ ವಿಭಾಗದಲ್ಲಿ ಭಾರತ ತಂಡವನ್ನು ಆಟದ ಪ್ರತಿನಿಧಿಸಿದ ಆಟಗಾರ, ರೂಪೆ ಟ್ರೈನ್ ವಾಲಿಬಾಲ್ ನಲ್ಲಿ ಕೂಡ ಭಾಗವಹಿಸಿದ ಆಟಗಾರ, ಎದು ಸಂಖ್ಯೆ 17ರ ಲೈಸನ್ ಬೆನಿ ಟೇಬಲ್ ಲೈಟ್ ಆಫ್ ಮಾಡಿ ಇಲ್ಲಿ ನಾಟಕ ಕಂಪನಿ.
ಇದ್ದಾರ ಯಮನಪ್ಪನವರ ಸಾಕಾರ ಹುಡುಗ ಈ ದಾನಿಗಳು ಕುಳಿತ ಪಂದ್ಯಾಟವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಗೌರವದಿಂದ ಯಮನಪ್ಪ ಸರ್ ಅವರು ಐದು ಅಂಕದ ಮುನ್ನಡೆಯಲ್ಲಿರುವಂತಹ ಅನುವಾಸ್ ಮಾಡಿದೆ. ವೀಕ್ಷಣೆಯಲ್ಲಿದ್ದಾರೆ ಕುರುಗೈ ದಾನಿಗಳು ಜ್ಯೋತಿ ವೃತ್ತಕ್ಕೆ ಸದಾ ಅಪಾರಿಯಾಗಿರುವವರು ಬಿಡಿಸಿಸಿ ಬ್ಯಾಂಕಿನ ನಿರ್ದೇಶಕರಾಗಿರುವಂತಹ ಗೌರವಾನ್ವಿತ ಸಂಬಂಧಿಸಿಯುತ ಎಸ್ ಸಂದೀಪ್ ಸಿಂಗ್ ಸರ್ ಅವರಿಗೆ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದೆ. ಸಚಿನ್ ಅವರ ಒಲಿತವನ್ನು ಬೆಲೆಯ ಬಳಿಯಲ್ಲಿ ಸುಲಭವಾಗಿ ತಡೆ ಹಿಡಿದ ಬೆಂಗಳೂರು ತಂಡದ ಪ್ರಫುಲ್ಲ ಪ್ರತಿಪಕ್ಷವಂತ ಏಳು ಹತ್ತರಲ್ಲಿ ಪಂದ್ಯ 7-10 ಸ್ಪರ್ಶವರ ಒಡೆತದ ಲಾಭವನ್ನು ಕೈಗೆತ್ತಿಕೊಂಡ ಆಡಳಿತ ತಂಡದ ಆಟಗಾರ ಸಚಿನ 11ನೇ ಅಂಕದೊಂದಿಗೆ 3 ಅಂಕದ ಅಲ್ಪ ಮುನ್ನಡೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಲ ತಡೆಯ ಭಾಗದಿಂದ ಆಗಮಿಸಿದಂತ ಆಳುವ ಬಲವಾದ ಸರ್ವೀಸ್ ಅಂಕದ 9 ಮೀಟರ್ ಅಗಲ 18 ಮೀಟರ್ ಉದ್ದ ಮಾತ್ರ ಜಡ್ಜ್ಮೆಂಟ್ ಔಟ್ ಬಾಲ್ 12-9 ಸುಬೀರ್ ಕೆರೆಯ ತೀರ್ಪುಗಾರರಾಗಿ ಉತ್ತಮವಾದಂತಹ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. 12-9 ಈ ದಿನದ ಕಾರ್ಯಕ್ರಮದ ಮುಖ್ಯ
ಮುಖ್ಯಅತಿಥಿಗಳಿಗಾಗಿದ್ದಂತ ಶ್ರೀ ಎಸ್ ಸಂದೀಪ್ ಸಿಂಗ್ ಸರ್ ಅವರಿಗೂ, ಶ್ರೀ ಎಲ್ ಎಸ್ ಆನಂದ್ ಅವರು, ಹಾಗೆ ಈ ದಿನದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತ ನವೀನ್ ಅವರಿಗೂ, ಜೋಗಿ ಹನುಮಂತ್ ಅವರವರು, ಬಾದಾಮಿ ಕರ್ಮದ್ರಿಜ ಅವರಿಗೂ, ಬೆಡಕಲ್ ಪ್ರಕಾಶ್ ಅವರಿಗೂ, ಕರ್ಗಿ ಸುಭಾಷ್ ಚಂದ್ರ ಅವರಿಗೂ, ಎಲ್ರಿಗೂ ಸಹ ಜಯಂತಿಗಿಂತ ಬರೋಕೆ ತುಂಬಾ ಧನ್ಯವಾದ ಅರ್ಪಿಸಿದ್ದೇವೆ. ಎನ್ ಎಂ ಗಸ್ ಅವರಿಗೆ ಸಹ ಧನ್ಯವಾದಗಳು. ಸ್ಪರ್ಶ ಮಾಡುತ್ತಿದ್ದ ಲಾಭವನ್ನು ಕೈಗೆತ್ತಿಕೊಂಡಿರುವಂತಹ ರೈಲ್ಸನ್ 12 ಓದಿನಿ ಸಚಿನ್
22:18 ಪಂದ್ಯ. ರಾಜ್ಯದ ಖ್ಯಾತ ವಿದ್ಯಾಸಂಸ್ಥೆ ಉತ್ತಮವಾದಂತಹ ಕ್ರೀಡಾಪಟುಗಳಿಗೆ ಉಚಿತ ವ್ಯವಸ್ಥೆ ಉಚಿತ ವಿದ್ಯಾಭ್ಯಾಸ ದೊರಕಿದ್ದೇವೆ ಎಂದು ಕೇಳುತ್ತಿರುವ ದಕ್ಷಿಣ ಕನ್ನಡದ ಆಳ್ವಾಸ್ ವಿದ್ಯಾಸಂಸ್ಥೆ ಆಳ್ವಾಸ್ ಪುರಸ್ಕಾರ ಇಪ್ಪತ್ತೊಂದರಲ್ಲಿ ಪಂದ್ಯ ಉಚಿತ ಅಂತ ಇಪ್ಪತ್ತೊಂದರಲ್ಲಿ ಆ ಒಂದು ಹೋಗುತ್ತಾಗಿ ಇದ್ದರು ಅಂಕಗಿದ್ದಾರೆ 22-24 ಪಂದ್ಯ ಸಮಬಲಕ್ಕೆ 2 ಅಂಕದ ಬೇಡಿಕೆ ಚಿಪ್ಪುವಿನ ಕೈ ಚಲಕ ಕೈ ಕಟ್ಟಿ ಕುಳಿತ ಪ್ರೇಕ್ಷಕರು ಕೈ ತಟ್ಟುವಂತೆ ಮಾಡಿದ ಯಶವಂತನ ಹೊಡೆತ 23-24 ವಿಶ್ರಾಂತಿ ಕೋರಿಕೆ ಪ್ರಥಮ ಸೆಟ್ ಅನ್ನು ತಮ್ಮದಾಗಿಸಿಕೊಂಡಿರುವಂತಹ ಬೆಂಗಳೂರು ತಂಡ ಎರಡು ತಂಡದಲ್ಲಿ ಕೂಡ ಉತ್ತಮವಾದಂತಹ ಆಟಗಾರರಿದ್ದಾರೆ.